ಮತ್ತೆ ಶುರುವಾಯಿತು ಶಿಕ್ಷಣದಲ್ಲಿ ಹಿಂದಿ ಹೇರಿಕೆ ಹುನ್ನಾರ. 8ನೇ ತರಗತಿಯಿಂದ ಹಿಂದಿ ಕಲಿಕೆ ಕಡ್ಡಾಯಗೊಳಿಸಲಿಕ್ಕೆ ಕೇಂದ್ರ ಚಿಂತನೆಯನ್ನು ನಡೆಸಿದೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ, ಗೋವಾ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯದಲ್ಲಿ ಹಿಂದಿ ಮಾಧ್ಯಮ ಕಡ್ಡಾಯಗೊಳಿಸಲಾಗ್ತಾ ಇದೆಯಾ? ಹೊಸ ಶಿಕ್ಷಣ ನೀತಿಯಡಿ ಹಿಂದಿ ಕಡ್ಡಾಯಕ್ಕೆ ಕಸ್ತೂರಿ ರಂಗನ್ ಸಮಿತಿ ಶಿಫಾರಸು ಮಾಡಿದೆಯಾ? ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ಗೋವಾದಲ್ಲಿ ಹಿಂದಿ ಹೇರಿಕೆಗೆ ಮುಂದಾಗ್ತಾ ಇದೆಯಾ? 8ನೇ ತರಗತಿಯಿಂದ ಹಿಂದಿ ಕಡ್ಡಾಯಗೊಳಿಸುವ ತ್ರಿಭಾಷಾ ಸೂತ್ರವನ್ನು ಸಿದ್ಧಪಡಿಸಿದೆ ಸಮಿತಿ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲೂ ಹಿಂದಿ ಮಾಧ್ಯಮ ಕಡ್ಡಾಯವಾಗುತ್ತಾ? ಹೊಸ ಶಿಕ್ಷಣ ನೀತಿಯಡಿ ಹಿಂದಿ ಕಡ್ಡಾಯಕ್ಕೆ ಕಸ್ತೂರಿ ರಂಗನ್ ಸಮಿತಿ ಶಿಫಾರಸು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. 8ನೇ ತರಗತಿಯಿಂದ ಹಿಂದಿ ಕಡ್ಡಾಯಗೊಳಿಸುವ ತ್ರಿಭಾಷಾ ಸೂತ್ರವನ್ನು ಸಿದ್ಧಪಡಿಸಿದೆ ಸಮಿತಿ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲೂ ಕೂಡ ಹಿಂದಿ ಮಾಧ್ಯಮ ಕಡ್ಡಾಯಗೊಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೊಸ ಶಿಕ್ಷಣ ನೀತಿಯಡಿಯಲ್ಲಿ ಹಿಂದಿ ಕಡ್ಡಾಯಕ್ಕೆ ಕಸ್ತೂರಿ ರಂಗನ್ ಸಮಿತಿ ಶಿಫಾರಸು ಮಾಡಿದೆಯಾ? ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾವಡೇಕರ್ ಪ್ರತಿಕ್ರಿಯಿಸಿದ್ದಾರೆ. 8ನೇ ತರಗತಿಯಿಂದ ಹಿಂದಿ ಕಡ್ಡಾಯ ಇಲ್ಲ, ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದಿ ಕಡ್ಡಾಯ ಇಲ್ಲ ಅಂತ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದಿ ಕಲಿಕೆ ಕಡ್ಡಾಯ ಎಂದೂ ಎಲ್ಲಿಯೂ ಘೋಷಣೆ ಮಾಡಿಲ್ಲ. ಶಿಕ್ಷಣದಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗಿದೆ. ಹಿಂದಿ ಭಾಷೆ ಮಾತನಾಡದ ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯವೂ ಇಲ್ಲ, ಬಲವಂತದ ಹಿಂದಿ ಹೇರಿಕೆಯೂ ಬೇಕಿಲ್ಲ ಎಂದಿದ್ದಾರೆ ಪ್ರಕಾಶ್ ಜಾವಡೇಕರ್. ಹಿಂದಿ ಭಾಷೆ ಮಾತನಾಡದ ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯ ಇಲ್ಲ, ಬಲವಂತದ ಹಿಂದಿ ಹೇರಿಕೆ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಪ್ರಕಾಶ್ ಜಾವಡೇಕರ್. ಪಹಲೆ ತೋ ನಯೇ ಎಜುಕೇಶನ್ ಪಾಲಿಸಿ ಕಾ ಡ್ರಾಫ್ಟ್ ಮೇ ಕಿಸಿ ಭಿ ಭಾಷಾ ಕೋ ಕಂಪಲ್ಸರಿ ಕರ್ನೆ ಕಿ ಪ್ರೊವಿಜನ್ ನಹಿ ಹೈ, ಬಲ್ಕಿ ಭಾಷಾ ಕೆ ಬಾರೆ ಮೇ ಬಹುತ್ ಹಿ ಉದಾರ್ ಪ್ರೊವಿಜನ್ಸ್ ಹೈ. ಲೇಕಿನ್ ಯೇ ಡ್ರಾಫ್ಟ್ ಅಭಿ ಹಮೇ ಆಫಿಷಿಯಲಿ ಸಬ್ಮಿಟ್ ಹೋಗಾ ಔರ್ ಹೋನೆ ಕೆ ಬಾದ್ ಹಮ್ ಸಬ್ಕೋ ಘೋಷಿತ ಕರೆಂಗೆ. ತಬ್ ತಕ್ ಮೀಡಿಯಾ ಗಲತ್ ಖಬರೆ ನ ಚಲಾಯೆ. ಜೋ ಆಜ್ ಖಬರ್ ಆಯಿ ಹೈ ಕಿಸಿ ಮೀಡಿಯಾ ಮೇ ವೋ ಏಕ್ದಮ್ ಗಲತ್ ಹೈ, ಐಸಾ ಕೋಯಿ ಭಿ ರೆಕಮೆಂಡೇಶನ್ ನಹಿ ಹೈ. ಔರ್ ಯೇ 2020 ಸೇ 2040 ತಕ್ ದೇಶ ಕೋ ಏಕ್ ಅಚ್ಚಿ ಶಿಕ್ಷಾ ದೇನೆ ಕೆ ಲಿಯೆ ಏಕ್ ರಿಪೋರ್ಟ್ ಬನಾಯಾ ಹೈ. ದೇಶ ಕೋ ಇಸ್ಕಾ ಗರ್ವ ಹೋಗಾ ಔರ್ ಇಸ್ಲಿಯೆ ಯೇ ಮೈ ಜೋ ಝೂಠ್ ಹೈ ವೋ ಮೈ ಬತಾನಾ ಚಾಹತಾ ಹೂಂ ಕಿ ಯೇ ಸರಾಸರ್ ಗಲತ್ ಹೈ ಖಬರ್ ಔರ್ ಐಸಾ ಕೋಯಿ ಭಿ ಸಿಫಾರಿಸ್ ನಹಿ ಹೈ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾಥ್, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸದಾಗಿ ಜಾರಿಯಾಗುವಂಥದ್ರಲ್ಲಿ ಹಿಂದಿ ಕಡ್ಡಾಯಗೊಳಿಸುವಂಥ ಯೋಚನೆ ಇತ್ತ? ಜಾವಡೇಕರ್ ಅವರ ಸ್ಪಷ್ಟನೆ ಕೇಳ್ತಾ ಇದ್ರೆ ಇಲ್ಲ ಅಂತಿದ್ದಾರೆ, ನಿಜಕ್ಕೂ ಆಗಿದ್ದೇನು ಅಂತ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಹಿಂದಿ ಕಲಿಕೆ ಕಡ್ಡಾಯ ಎಂದೂ ಎಲ್ಲಿಯೂ ಘೋಷಣೆ ಮಾಡಿಲ್ಲ. 8ನೇ ತರಗತಿಯಿಂದ ಹಿಂದಿ ಕಡ್ಡಾಯ ಇಲ್ಲ, ಇಂತಹದೊಂದು ಸುದ್ದಿ ಇಲ್ಲೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಹಿಂದಿ ಭಾಷೆ ಮಾತನಾಡದಂತಹ ರಾಜ್ಯಗಳ ಮೇಲೆ ಬಲವಂತದ ಹಿಂದಿ ಹೇರಿಕೆಯನ್ನ ಮಾಡೋದಿಲ್ಲ ಅಂತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹಿಂದಿ ಕಡ್ಡಾಯ ಇಲ್ಲ ಅಂತಿದ್ದಾರೆ ಪ್ರಕಾಶ್ ಜಾವಡೇಕರ್, ನಿಜಕ್ಕೂ ಆಗಿದ್ದೇನು ಅಂತ? ಪ್ರತಿಮಾಯಿತು, ಬೆಳಿಗ್ಗೆ ರಾಷ್ಟ್ರೀಯ ಆಂಗ್ಲ ದೈನಿಕ ಒಂದು ವರದಿಯನ್ನು ಪ್ರಕಟಿಸಿತ್ತು. 8ನೇ ತರಗತಿಯಿಂದ ಕಡ್ಡಾಯವಾಗಿ ಹಿಂದಿಯನ್ನು ಕಲಿಸಲೇಬೇಕು, ತ್ರಿಭಾಷಾ ಸೂತ್ರದ ಅನುಸಾರವಾಗಿ ಹಿಂದಿ ಕಡ್ಡಾಯ ಅಂತಕ್ಕಂತ ಒಂದು ಶಿಫಾರಸ್ಸನ್ನ ಕಸ್ತೂರಿ ರಂಗನ್ ಸಮಿತಿಯನ್ನೇನು ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ರಚಿಸಿತ್ತು ಹೊಸ ಎಜುಕೇಷನಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ, ಅದು ಆ ಶಿಫಾರಸನ್ನ ಮಾಡಿದೆ ಅನ್ನೋದನ್ನ ಆಂಗ್ಲ ದೈನಿಕ ಪ್ರಕಟಿಸಿತ್ತು. ಆದ್ರೆ ಇದನ್ನ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಆ ರೀತಿಯ ಯಾವುದೇ ರೀತಿಯ ಶಿಫಾರಸ್ಸು ನಮಗೆ ಬಂದಿಲ್ಲ, ಇದು ತಪ್ಪಾಗಿರ್ತಕ್ಕಂತ ವರದಿ ಅನ್ನೋದನ್ನ ಪ್ರಕಾಶ್ ಜಾವಡೇಕರ್ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದ್ರೂ ಕೂಡ ಅನೇಕ ರಾಜ್ಯಗಳಲ್ಲಿ, ಕರ್ನಾಟಕ, ತಮಿಳ್ನಾಡು ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಹಿಂದಿ ಕಡ್ಡಾಯ ಅಂತಕ್ಕಂತ ಯಾವುದೇ ರೀತಿಯದಿಲ್ಲ. ಆದ್ರೆ ಹೊಸ ಒಂದು ಸೂತ್ರದ ಅನುಸಾರವಾಗಿ ಹಿಂದಿ ಕಡ್ಡಾಯ ಮಾಡ್ಬೇಕಾಗತ್ತಾ
ಅನ್ನುವ ಒಂದು ಸಂದೇಹಗಳು ಎದ್ದಿದ್ವು. ಆದ್ರೆ ಪ್ರಕಾಶ್ ಜಾವಡೇಕರ್ ಸ್ಪಷ್ಟಪಡಿಸಿದ್ದಾರೆ, ಬಲವಂತದ ಹಿಂದಿ ಹೇರಿಕೆಯ ಯಾವುದೇ ರೀತಿಯಾಗಿರ್ತಕ್ಕಂತ ನಿರ್ಧಾರವನ್ನ ನಾವು ತೆಗೆದುಕೊಳ್ಳಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ ಅನ್ನೋದನ್ನ ಪ್ರಕಾಶ್ ಜಾವಡೇಕರ್ ಅವರೇ ಈಗಷ್ಟೇ ಮಾಧ್ಯಮಗಳ ಎದುರು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಶಾಂತ್ ಮೇಲೆ ಮಾಹಿತಿಗೆ.